ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಈ ರೀತಿ ಒಂದು ಬ್ಯೂಟಿಫುಲ್ ಬರ್ತ್ಡೇ ವಾಟ್ಸಪ್ ಡೇಟ್ಸ್ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟಾಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಪಿಕ್ಸ್ ಲ್ಯಾಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಇಷ್ಟ ಆಗಿರುವ ಯಾವುದೇ ವರ್ಡನ್ನು ನೀವು ಟೈಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹ್ಯಾಪಿ ಬರ್ತ್ಡೇ ಅಂತೇಳಿ ಟೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಟೈಪಿಂಗ್ ಮಾಡ್ಕೊಂಡ ಮೇಲೆ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟು ಇಲ್ಲಿ ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಬಿಟ್ಟು ಈ ರೀತಿ ಕೂಡಿಸ್ಕೊಳ್ಳಿ. ಆ ನಂತರದಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಏ ಅಂತ ಒಂದು ಆಪ್ಷನ್ಸ್ ಕಾಣ್ತಾ ಇದೆ. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಪಾಂಟ್ ಅಂತ ಇದೆಲ್ಲ, ಪಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಈ ಒಂದು ಆ್ಯಪ್ಸಲ್ಲಿ ಪಾಂಟ್ಸ್ ಇದೆ. ಫ್ರೆಂಡ್ಸ್, ಇಲ್ಲಿ ನಾ ಯೂಸ್ ಮಾಡುವಂಥ ಪಾಂಟ್ಸ್ ಬೇಕಂದರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ನಾ ಆಲ್ರೆಡಿ ಮೈ ಪಾಂಟ್ಸ್ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಪಾಂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ನೀವು ಪಾಂಟ್ಸ್ ಹಾಕ್ಕೊಳ್ಬೇಕಂದ್ರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅಲ್ಲಿ ನೀವು ಆ ಒಂದು ವೀಡಿಯೋ ನೋಡ್ಕೊಂಬಿಟ್ಟು ನೀವು ಈಸಿಯಾಗಿ ಪಾಂಟ್ಸ್ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈಗ ಪಾಂಟನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಈ ರೀತಿ ಚೇಂಜ್ ಮಾಡ್ಕೊಂಬಿಟ್ಟು ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಬಿಟ್ಟು ನಿಮಗೆ ಎಷ್ಟು ಜೂಮ್ ಬೇಕೋ ಅಷ್ಟು ಜೂಮ್ ಇಟ್ಕೊಳ್ಬೋದು. ಆ ನಂತರದಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಮೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಗೋಲ್ಡನ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಇಮೇಜ್ ಕೂಡ, ಇಮೇಜ್ ಲಿಂಕ್ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಇಮೇಜನ್ನು ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟು ಓಕೆ ಕೊಟ್ಟ ಮೇಲೆ ಇಲ್ಲಿ ಎನೇಬಲ್ ಮಾಡ್ತಾ ಇದ್ದೀನಿ. ಎನೇಬಲ್ ಮಾಡಿಬಿಟ್ಟು ಇಲ್ಲಿ ಓಕೆ ಕೊಡ್ತಾ ಇದ್ದೀನಿ. ಆ ನಂತರದಲ್ಲಿ ಇಲ್ಲಿ ಶ್ಯಾಡೋ ಅಂತ ಇದೆಲ್ಲ ಫ್ರೆಂಡ್ಸ್, ಈ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎನೇಬಲ್ ಮಾಡ್ಕೊಂಡಿದ್ದೀನಿ. ಓಕೆ ಕೊಡ್ತಾ ಇದ್ದೀನಿ. ಆ ನಂತರದಲ್ಲಿ ಇಲ್ಲಿ 3D ಟೆಕ್ಸ್ಟ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಎನೇಬಲ್ ಮಾಡ್ಕೊಂಡಿದ್ದೀನಿ. ಎನೇಬಲ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ನೀವು 3D ಟೆಕ್ಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಹಿಂದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು 3D ಇಟ್ಕೊಳ್ಬೋದು. ಆ ನಂತರದಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹಿಂದ್ಗಡೆ ಯಾವುದೇ ಕಲರ್ ಬೇಕೋ ಆ ಕಲರ್ನ ಹಾಕ್ಕೊಳ್ಬೋದು. ನಾ ಬ್ಲ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಹಾಕ್ಕೊಂಬಿಟ್ಟು ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಇಟ್ಕೊಂಬಿಟ್ಟು ಓಕೆ ಕೊಡ್ತಾ ಇದ್ದೀನಿ. ಆ ನಂತರದಲ್ಲಿ ಲಾಸ್ಟಲ್ಲಿ ಒಂದು ಐಕಾನ್ ಕಾಣ್ತಾ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಮೆಮ್ರಿ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಇದರ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಫ್ರೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿ ಐ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಮೇಲುಗಡೆ ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿದರೆ ಈ ಒಂದು PNG ಇಮೇಜಾಗಿ ಕನ್ವರ್ಟ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಶೇರ್ ಕೊಳ್ತದೆ. ಫ್ರೆಂಡ್ಸ್, ಕೈಮಾಸ್ಟರ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಒಂದು ಬ್ಯಾಕ್ಗ್ರೌಂಡ್ ವೀಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬ್ಯಾಕ್ಗ್ರೌಂಡ್ ವೀಡಿಯೋ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಡೌನ್ಲೋಡ್ ಮಾಡ್ಕೊಂಡು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ ನಂತರದಲ್ಲಿ ನನಗೆ ಎಷ್ಟು ಸೆಕೆಂಡ್ ಬೇಕೋ 8 ಸೆಕೆಂಡ್ ಇಟ್ಕೊಂಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ 8 ಸೆಕೆಂಡ್ ಬೇಕೋ 8 ಸೆಕೆಂಡ್ ನೀವು ಇಟ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆ ನಂತರದಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು PNG ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು PNG ಇಮೇಜ್ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಫ್ರೆಂಡ್ಸ್, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈಸಿಯಾಗಿ. ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ರೀತಿ ಜೂಮ್ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಜೂಮ್ ಕೊಟ್ಬಿಟ್ಟು ಇಲ್ಲಿ ಇನ್ನು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿರುವಂಥ ಅನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ನಂತರದಲ್ಲಿ ನಿಮಗೆ 8 ಸೆಕೆಂಡ್ ಬೇಕೋ 8 ಸೆಕೆಂಡ್ ಇಲ್ಲಿ ಇಟ್ಕೊಳ್ಬೋದು. ಫ್ರೆಂಡ್ಸ್, ಈಗ ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಬಿಟ್ಟು ಪ್ಲೇ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ಸು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಕಡಿಮೆ ಮಾಡ್ಕೊಂಡಿದ್ದೆ. ಆ ನಂತರದಲ್ಲೇ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ವೀಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸ್ಕ್ರೀನ್ ವೀಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಂಡಿದ್ದೀನಿ. ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಇಲ್ಲಿ ಓಕೆ ಕೊಡ್ತೀನಿ. ಫ್ರೆಂಡ್ಸ್, ಯಾವ ರೀತಿ ಬರುತ್ತೆ ಅಂತೇಳಿ. ಆ ನಂತರದಲ್ಲಿ ಇದನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, PNG ಇಮೇಜ್ ಇದೆಲ್ಲ ಇಲ್ಲಿಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಓಕೆ ಕೊಡ್ತಾ ಇದ್ದೀನಿ. ಆ ನಂತರದಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು PNG ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ
ಇಟ್ಕೊಂಡ್ಬಿಟ್ಟು ಇನ್ನು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಈ ಒಂದು ವೀಡಿಯೋ ಇದೆಲ್ಲ ಇದನ್ನು ಮೇಲೆ ಕ್ಲಿಕ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇರ್ ಮೂರು ಡಾಟ್ ಇದೆಲ್ಲ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಬೇಕಾಗುತ್ತೆ. ಡೂಪ್ಲಿಕೇಟ್ ಮಾಡ್ಕೊಂಬಿಟ್ಟು ಈ ರೀತಿಯಲ್ಲಿ ಕೂಡಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಪ್ಲೇ ಮಾಡ್ತೀನಿ ಫ್ರೆಂಡ್ಸ್, ಯಾವ ರೀತಿ ಬರ್ತ ಅಂತೇಳಿ ತುಂಬ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಫ್ರೆಂಡ್ಸ್. ಇದರ ಈ ರೀತಿ ನೀವು ನಿಮ್ಮ ಒಂದು ಕೈ ಮಾರ್ಕ್ನಲ್ಲಿ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ಸ್ಟಾಪ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾಪ್ ಕೊಟ್ಬಿಟ್ಟು ನನಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಈ ಬ್ಯಾಕ್ ಗ್ರೌಂಡ್ ವೀಡಿಯೋ ಇದೆಲ್ಲ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಬ್ಯಾಕ್ ಗ್ರೌಂಡ್ ವೀಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬ್ಯಾಕ್ ಗ್ರೌಂಡ್ ವೀಡಿಯೋ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಈಗ ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಬಿಟ್ಟು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾರಿ ಫ್ರೆಂಡ್ಸ್, ಸ್ವಲ್ಪ ಇಲ್ಲಿಗೆ ಇಟ್ಕೊಂಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಆ ಒಂದು ಇಮೇಜನ್ನು ಅರ್ಜುನ್ ಅಲೋ ಅರ್ಜುನ್ ಸರ್ ಒಂದು ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸಿಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪಿ ಎನ್ ಜಿ ಇಮೇಜ್ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಈ ರೀತಿ ಜೂಮ್ ಮಾಡ್ಕೊಂಬಿಟ್ಟು ಇಲ್ಲಿ ಇನ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿರುವ ಅನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಮೂವ್ ಮಾಡಿ ಆ ನಂತರದಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಆ ನಂತರದಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಪಿ ಎನ್ ಜಿ ಇಮೇಜ್ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಈಸಿಯಾಗಿ. ಇಲ್ಲಿ ಕೂಡಿಸ್ಕೊಂಬಿಟ್ಟು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಇನ್ನು ಅನಿಮೇಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಯಾವೊಂದು ಅನಿಮೇಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ 8 ಸೆಕೆಂಡ್ ಬೇಕು 8 ಸೆಕೆಂಡ್ ಇಟ್ಕೊಳ್ಳಿ. ಈಗ ಫುಲ್ ಸ್ಕ್ರಾಲ್ ಮಾಡ್ಕೊಂಡಿದ್ದೀನಿ, ಫುಲ್ ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಇದನ್ನು ನೋಡಿ ಫ್ರೆಂಡ್ಸ್, ಇಲ್ಲಿದೆ ಅಲ್ಲ ಅಲೋ ಅರ್ಜುನ್ ಅಂತಿದೆಲ್ಲ, ಈ ಒಂದು ಇಮೇಜನ್ನು ಇಲ್ಲಿಗೆ ಸರ್ಸ್ಕೊಳ್ಬೇಕಾಗತ್ತೆ. ಈ ರೀತಿ ಸರ್ಸ್ಕೊಂಡ್ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಪಿ ಎನ್ ಜಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಜೂಮ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇಲ್ಲಿಗೆ ಕೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೋದು ನೀವು ಈಸಿಲಿ. ಈ ರೀತಿ ಕೂಡಿಸ್ಕೊಂಬಿಟ್ಟು ಇನ್ನು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಅನಿಮೇಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಓಕೆ ಕೊಡ್ತಾ ಇದ್ದೀನಿ. ಆ ನಂತರದಲ್ಲಿ ಇಲ್ಲಿ ಅಲೋ ಅರ್ಜುನ್ ಸರ್ ಪಿ ಎನ್ ಜಿ ಇಮೇಜ್ ಇದೆಲ್ಲ ಫ್ರೆಂಡ್ಸ್, ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋವನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವೀಡಿಯೋ ಲಿಂಕ್ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ವೀಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಬಿಟ್ಟು ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಈಗ ಪ್ಲೇ ಮಾಡ್ತೀನಿ ಫ್ರೆಂಡ್ಸ್, ಯಾವ ರೀತಿ ಬರುತ್ತೆ ಅಂತೇಳಿ. ಇಲ್ಲಿ ಫ್ರೆಂಡ್ಸ್ ಈ ಸ್ವಲ್ಪ ಈ ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋವನ್ನು ಸ್ವಲ್ಪ ಮುಂದಕ್ಕೆ ಸರಿಸಬೇಕಾಗತ್ತೆ. ಈಗ ಪ್ಲೇ ಮಾಡ್ತೀನಿ ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಒಂದು ಕೈ ಮಾರ್ಕ್ನಲ್ಲಿ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು. ಮತ್ತೊಮ್ಮೆ ಫ್ರೆಂಡ್ಸ್ ನೀಟಾಗಿ ನಾನು ನಿಮಗೆ ತೋರಿಸ್ತೀನಿ, ಪ್ಲೇ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಅಮೇಜಿಂಗ್ ಆಗಿ ಬರ್ತಾ ಇದೆ ಫ್ರೆಂಡ್ಸ್. ಇದೇ ರೀತಿ ಎಡಿಟಿಂಗ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಕೈ ಮಾರ್ಕ್ನಲ್ಲಿ. ನಾನು ಯೂಸ್ ಮಾಡುವಂಥ ಎಲ್ಲ ಪಿ ಎನ್ ಜಿ ಇಮೇಜಸ್ ವೀಡಿಯೋ ಲಿಂಕ್ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಫ್ರೆಂಡ್ಸ್. ಅಲ್ಲಿಗೆ ನೀವು ಈಸಿಯಾಗಿ ಈ ಒಂದು ಎಲ್ಲ ಮೆಟೀರಿಯಲ್ಸನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.